ವೀಕ್ಷಕರೇ, ಎಸ್ ಆರ್ ಕನ್ನಡ ಟಿ ವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿರುವಂಥ ಮಗ ನಕ್ಷತ್ರದಲ್ಲಿ ಜನನಾದಂಥವರ ಗುಣ, ನಡತೆ, ಸ್ವಭಾವ, ವಿವಾಹ ಯೋಗ, ಅವರಿಗೆ ರುಚಿಮತಿ ಯೋಗ, ಹಾಗೆ ಅವರಿಗೆ ಲಾಭ ನಷ್ಟದ ಬಗ್ಗೆ ಮತ್ತು ಸರಿಹೊಂದುವ ಕೆಲಸಗಾರಿಗಳ ಬಗ್ಗೆ ತಿಳಿಸ್ತೇನೆ. ಮಗ ನಕ್ಷತ್ರವು ಜಲತತ್ವವನ್ನು ಸೂಚಿಸುವಂತಹ ನಕ್ಷತ್ರವಾಗಿರ್ತದೆ. ಈ ನಕ್ಷತ್ರದ ಅದ್ರಿದೇವತೆ ಪಿತೃಗಣವಾಗಿರ್ತದೆ. ಪಿತೃಗಣ ಎಂದರೆ ಪಿತೃಗಳ ಕಾರ್ಯವನ್ನು ಮಾಡುವಂಥದ್ದು. ನೋಡಿ, ಈ ನಕ್ಷತ್ರವು ಒಂದು ಮಹಾ ನಕ್ಷತ್ರವಾಗಿರ್ತದೆ, ಪ್ರಬಲವಾದ ನಕ್ಷತ್ರ. ಈ ನಕ್ಷತ್ರದಲ್ಲಿ ಜನನ ಆದಂಥವರು ಮಾತೃಪಿತೃಗಳ ಜೊತೆ ಬಹಳ ಚೆನ್ನಾಗಿ ಹೊಂದಾಣಿಕೆ ಇರ್ತದೆ, ಮತ್ತು ಗುರು ಹಿರಿಯರ ಭಕ್ತಿ ಭಾವ ಜಾಸ್ತಿ ಇರ್ತದೆ ಈ ನಕ್ಷತ್ರದಲ್ಲಿ ಜನನ ಆದಂಥ ಸ್ತ್ರೀ ಅಥವಾ ಪುರುಷ ಆಗಿರಲಿ. ಹಾಗೆ ಈ ನಕ್ಷತ್ರದಲ್ಲಿ ಜನನ ಆದವರಿಗೆ ಮದುವೆ ಯೋಗದಲ್ಲಿ ಸಾಲಾವಳಿ ನೋಡುವಂಥದ್ದು, ಗಣಕೂಟ ನೋಡುವಂಥದ್ದು ಪರಿಗಣಿಸದೇ ಮದುವೆ ಮಾಡ್ಬೋದು. ಅಂದರೆ ಅವಶ್ಯಕತೆ ಇಲ್ಲ, ಸಾಲಾವಳಿ ಬಂದಿಲ್ಲ ಅಂದರೂ ಕೂಡ ಮದುವೆ ಮಾಡಿ ಕೊಡ್ಬೋದು, ಮತ್ತು ಮದುವೆ ಮಾಡಿಕೊಂಡು ಬರ್ಬೋದು ಅಂತ ಯೋಗ ಇರ್ತದೆ. ಯಾಕಂದರೆ ಅದೃಷ್ಟದ ಫಲದ ನಕ್ಷತ್ರ. ಹಾಗೆ ಈ ನಕ್ಷತ್ರದಲ್ಲಿ ಲೇವಾದೇವಿ ಕಾರ್ಯ ಮಾಡೋದು, ಮತ್ತು ಕೆಲಸದ ಆಳುಗಳನ್ನು ಕೆಲಸಕ್ಕೆ ತಗೊಳ್ಳೋದು, ಹಾಗೆ ವಿಶೇಷವಾಗಿ ಈ ಸಂಸ್ಕಾರ ಶವ ಸಂಸ್ಕಾರ ಮಾಡುವಂಥದ್ದು ಕೂಡ ಈ ನಕ್ಷತ್ರ ಒಳ್ಳೆಯ ನಕ್ಷತ್ರವಾಗಿರುತ್ತದೆ. ನೋಡಿ, ಮಗ ನಕ್ಷತ್ರದಲ್ಲಿ ಹುಟ್ಟಿದವರ ಫಲ ಹೀಗಿರ್ತದೆ. ಈ ನಕ್ಷತ್ರದಲ್ಲಿ ಜನನ ಆದಂಥವರು ಬಹಳ ಪ್ರಬಲವಾಗಿ ಬಲಶಾಲಿಗಳಾಗಿರ್ತಾರೆ. ದಷ್ಟಪುಷ್ಟದವಾದ ದೇಹಗಳನ್ನು ಹೊಂದಿರ್ತಾರೆ. ಹಾಗೆ ಕೋಪದ ಸ್ವಭಾವದವರು, ತೇಜಸ್ಸಿನ ಒಂದು ಮುಖಲಕ್ಷಣ ಇರ್ತದೆ, ಮತ್ತು ಭಾಳ ತೀಕ್ಷ್ಣವಾದ ಕಣ್ಣುಗಳನ್ನು ಹೊಂದಿರ್ತಾರೆ. ಹಾಗೆ ಗುರುಭಕ್ತಿ ಜಾಸ್ತಿ ಇರ್ತದೆ. ಒಳ್ಳೆಯ ಪರಿವಾರಗಳನ್ನು, ಸಂಬಂಧಗಳನ್ನು ಇವರು ಹೊಂದಿರ್ತಾರೆ. ಅಂದರೆ ಇವರಿಗೆ ರಿಲೇಷನ್ಶಿಪ್ ಬಹಳ ಚೆನ್ನಾಗಿರುತ್ತೆ ಅಂತ ಅರ್ಥ. ಮತ್ತು ಧನವಂತರಾಗಿರ್ತಾರೆ. ಮಹತ್ತರವಾದ ಕಾರ್ಯಗಳನ್ನು ಮಾಡುವಂಥ ಕೆಪಾಸಿಟಿ ಇವ್ರ ಕೈಯಲ್ಲಿರ್ತದೆ. ಕಠಿಣವಾದ ಮನಸ್ಕರಾಗಿರ್ತಾರೆ. ಯಾಕಂದರೆ ಮನಸ್ಸು ಬಹಳ ಸದೃಢ ಮತ್ತು ಕಠಿಣವಾಗಿರ್ತದೆ. ಮತ್ತು ತೀಕ್ಷ್ಣ ಬುದ್ಧಿಯವರು, ಬಹಳ ವಾಕ್ಚಾತುರಿತರಾಗಿರ್ತಾರೆ. ಮತ್ತು ಈ ಉನ್ನತ ಉದ್ಯೋಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಯೋಗ ಇವ್ರಿಗಿರ್ತದೆ. ಇವರು ಹೋಗಿದ್ದ ಜಾಗದಲ್ಲೇ ಇವ್ರ ಕೈಯಲ್ಲಿ 4 ದಿನ ಕೆಲಸ ಮಾಡುವಂಥ ಆಳುಗಳು ಕೂಡ ಇವ್ರಿಗೆ ಸಿಗ್ತಾರೆ. ಧರ್ಮ ಮಾರ್ಗಗಳು, ಹೀಗೆ ಹೇಗೆ ಹೇಳೋಕ್ಕಿಂತ ದಾನ ಧರ್ಮದಲ್ಲಿ, ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಗಳಲ್ಲಿ, ಈ ಒಂದು ವಿಚಾರದಲ್ಲಿ ಭಕ್ತಿಭಾವವಾಗಿ ಬಹಳ ಚೆನ್ನಾಗಿ ಸೇವೆಗಳಲ್ಲಿ ತೊಡಕೊತಾರೆ. ಮತ್ತು ಮಾತೃಪಿತೃ ಸೇವೆ ಮಾಡೋದು ಮಾತ್ರ ಈ ನಕ್ಷತ್ರದವರು ಜಾಸ್ತಿ ಇರ್ತಾರೆ. ಒಳ್ಳೆ ಅದೃಷ್ಟದ ಫಲದ ನಕ್ಷತ್ರ. ಪ್ರಾಮಾಣಿಕವಾಗಿರ್ತಾರೆ, ಗುಣವಂತರಾಗಿರ್ತಾರೆ, ಐಶ್ವರ್ಯಂತರಾಗೂ ಇರ್ತಾರೆ. ವ್ಯವಹಾರದಲ್ಲಿ ಮಾತ್ರ ಜಾಗೃತಿ ಇರಬೇಕು. ನಂಬಿಕಸ್ಥ ವ್ಯಕ್ತಿಗಳಿಂದ ಮೋಸ ಆಗುವಂಥ ಸಂದರ್ಭ ಇರ್ತದೆ ಯಾರಿಗೆ, ಈ ಮಗ ನಕ್ಷತ್ರದವರಿಗೆ. ಯಾಕಂದರೆ ಇವರು ಬಹಳ ಕಾನ್ಫಿಡೆಂಟಾಗಿ ಒಬ್ಬರು ನಂಬರ್ದು ಜಾಸ್ತಿ. ಮತ್ತು ಈ ಸ್ತ್ರೀಯರ ಫಲ ಹೀಗಿರ್ತದೆ ಈ ನಕ್ಷತ್ರದ ಜನಿಸಿದವರು. ಸ್ತ್ರೀಯರು ಬಹಳ ಗುರು ಹಿರಿಯರಲ್ಲಿ ಭಕ್ತಿ ಉಳ್ಳವರಾಗಿರ್ತಾರೆ, ಧನಿಕರಾಗಿರ್ತಾರೆ, ಶ್ರಮಿಕರಾಗಿರ್ತಾರೆ, ಭಾಗ್ಯವಂತಳಾಗಿರ್ತಾಳೆ, ರಾಜಭೋಗ ಅನುಭವಿಸಳಾಗಿರ್ತಾಳೆ. ಹಾಗೆ ಏನಪ್ಪ ಅಂತ ಹೇಳಿದ್ರೆ ಒಳ್ಳೆಯ ಮಾನ್ಯತೆ ಪಡೆಯುತ್ತಾರೆ 4 ದಿನದ ಮಧ್ಯೆ. ಮತ್ತು ಏನಪ್ಪ ಅಂದರೆ ಇವರಿಗೆ ಕೆಲವೊಂದು ವಿಚಾರದಲ್ಲಿ ವಿರೋಧಿಗಳು ಜಾಸ್ತಿ ಆಗ್ತಾರೆ. ಕೌಟುಂಬಿಕವಾಗಿ ಹೊರಗಿನ ವಿಚಾರದಲ್ಲಿ ವಿರೋಧಿಗಳ ಒಂದು ಬಣ ಜಾಸ್ತಿ ಇರ್ತದೆ. ಈ ನಕ್ಷತ್ರದಲ್ಲಿ ರುಚಿಮತಿ ಆದರೆ ಸ್ತ್ರೀಯರು ಅಥವಾ ಬೇರೆ ನಕ್ಷತ್ರದವರು ಇದೇ ನಕ್ಷತ್ರದಲ್ಲಿ ರುಚಿಮತಿ ಆದರೆ ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆ ಆಸಕ್ತಿ ಬರುತ್ತೆ. ಅವರಿಗೆ ಗೌರವಯುತವಾಗಿ ಬದುಕುವ ಜೀವನ ಮಾಡ್ತಾರೆ, ಉದಾರಿಗಳಾಗಿರ್ತಾರೆ, ಗಂಭೀರವಾದ ವ್ಯಕ್ತಿತ್ವ ಹೊಂದಿರ್ತಾರೆ. ಹಾಗೆ ಸ್ವಲ್ಪ ರೋಗ ಪೀಡಿತರಾಗ್ತಾರೆ, ಇದರ ಬಗ್ಗೆ ಜಾಗೃತಿ ಇರಬೇಕು. ಮತ್ತು ಧನಧಾನ್ಯ ಸಂಪತ್ತು ಅವರು ಅನುಭವಿಸ್ತಾರೆ. ಮತ್ತು ವಿಶೇಷವಾಗಿ ಈ ನಕ್ಷತ್ರದಲ್ಲಿ ಏನಾದರೂ ರುಚಿಮತಿ ಆದರೂ, ಉದಾಹರಣೆಗೆ 2ನೇ ಪಾದ, 3ನೇ ಪಾದ ಹಾಗೂ 4ನೇ ಪಾದಗಳಲ್ಲಿ ಏನಾದರೂ ಹೆಣ್ಣು ಮಕ್ಕಳು ರುಚಿಮತಿ ಆದರೆ ಅಶುಭ ಫಲ ಇರ್ತದೆ, ಅದನ್ನು ದೇವಸ್ಥಾನಗಳಲ್ಲಿ ಪರಿಹಾರ ಮಾಡಿಕೊಳ್ಳೋದು ಒಳ್ಳೆಯದು. ಹಾಗೆ ಈ ನಕ್ಷತ್ರದವರು ಜ್ಯೇಷ್ಠ ಮಾಸ, ದಶಮಿ ತಿಥಿಗಳು, ಹಾಗೆ ಮೂಲಾ ನಕ್ಷತ್ರ ದಿನಗಳಲ್ಲಿ ನೂತನ ವ್ಯವಹಾರ, ವ್ಯಾಪಾರ, ಗೃಹ ಪ್ರವೇಶ, ಗೃಹಾರಂಭ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು, ಅಶುಭ ಫಲ ಆಗ್ತದೆ. ಹಾಗೆ ಈ ನಕ್ಷತ್ರದವರಿಗೆ 2ನೇ ವರ್ಷ 5, 7, 10, 12 ಹಾಗೂ 24, ವಿಶೇಷವಾಗಿ 30, 36 ಹಾಗೂ 60ನೇ ವರ್ಷಗಳಲ್ಲಿ ಕೆಲವೊಂದು ಕಂಟಕಗಳು ಎದುರಾಗ್ತದೆ. ದಾಂಪತ್ಯದಲ್ಲಿ, ಆರೋಗ್ಯದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ವೃತ್ತಿ ಕ್ಷೇತ್ರದಲ್ಲಿ ಕುಟುಂಬ ಕಂಟಕಗಳು ಎದುರಾಗುವಂಥದ್ದು ಸಂದರ್ಭಗಳಿರ್ತದೆ. ಅದರ ಎಚ್ಚರಿಕೆಯಿಂದ ನೀವು ಬಗೆಹರಿಸ್ಕೋಬೇಕಾಗ್ತದೆ. ಈ ನಕ್ಷತ್ರದವರಿಗೆ ಕೆಲವೊಂದು ಲಾಭ ತರುವಂಥ ವ್ಯಾಪಾರಗಳು ಯಾವುವು? ಬೆಳ್ಳಿ, ಬಂಗಾರ, ತಾಮ್ರ, ರೇಷ್ಮೆ, ಪೆಟ್ರೋಲ್, ಔಷಧಿ, ಕೈಗಾರಿಕಾ, ಔಷಧಿ ತಯಾರಿಕೆ, ಮತ್ತು ವಿದ್ಯುತ್ ಉಪಕರಣಗಳು, ಹಾಗೆ ರಾಸಾಯನಿಕ ವಸ್ತುಗಳು, ಹಾಗೆ ವ್ಯಾಪಾರ ವ್ಯವಹಾರ ಬಿಸ್ನೆಸ್ ಕೆಲಸ ಕಾರ್ಯಗಳಲ್ಲಿ ಕೂಡ ಇವರಿಗೆ ಲಾಭ ಒದಗಿ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಹಾ ನಕ್ಷತ್ರದಲ್ಲಿ ಜನನ ಆದಂತಹ ಹೆಣ್ಣು ಮಕ್ಕಳಿಗೆ ಸರಿ ಹೊಂದುವಂತಹ ವರ ನಕ್ಷತ್ರಗಳು ಯಾವುವು ಅಂದರೆ, ನೋಡಿ, 27 ನಕ್ಷತ್ರಗಳಲ್ಲಿ ಪುಬ್ಬ ನಕ್ಷತ್ರದ ಒಂದು ವರ ಬಿಟ್ಟು ಮಿಕ್ಕಿದ್ದೆಲ್ಲ ನಕ್ಷತ್ರದ ವರಗಳು ಮದುವೆ ಯೋಗಕ್ಕೆ ಬಹಳ ಒಳ್ಳೆಯ ರೀತಿಯಲ್ಲಿ ಹೊಂದಾಣಿಕೆ ಆಗ್ತದೆ ಹೆಣ್ಣು ಮಕ್ಕಳಿಗೆ. ಅದೇ ಮಹಾ ನಕ್ಷತ್ರದ ಗಂಡು ಮಕ್ಕಳಿಗೆ ಹೊಂದಾಣಿಕೆ ಆಗುವಂಥ ಹೆಣ್ಣು ಮಕ್ಕಳ ನಕ್ಷತ್ರಗಳು ಮೃಗಶಿರ, ಆರಿದ್ರ, ಪುನರ್ವಿಷ, ಪುಷ್ಯ, ಆಶ್ಲೇಷ, ಉತ್ತರ, ಹಸ್ತ, ಚಿತ್ತ, ಜ್ಯೇಷ್ಠ, ಶತಭಿಷ, ಉತ್ತರ ಭಾದ್ರ ಹಾಗೂ ಪೂರ್ವಭಾದ್ರ ನಕ್ಷತ್ರದ ಹೆಣ್ಣು ಮಕ್ಕಳು ಬಹಳ ಚೆನ್ನಾಗಿ ಹೊಂದಾಣಿಕೆ ಆಗ್ತಾರೆ. ಮಗ ನಕ್ಷತ್ರದಲ್ಲಿ ಹುಟ್ಟಿದ ಮಗುವಿಗೆ ಜನನ ದೋಷ,
ಅಥವಾ ಮಕರ ನಕ್ಷತ್ರದಲ್ಲಿ ಹುಟ್ಟಿ ತೊಂದರೆ ತಾಪತ್ರಯಗಳು ಇರುವಂತವರು, ಉದಾಹರಣೆಗೆ ಕಂಕಣ ದೋಷ, ಮಾಂಗಲ್ಯ ದೋಷ, ಆರೋಗ್ಯ, ಕುಟುಂಬ ವ್ಯವಹಾರದಲ್ಲಿ ದಾಂಪತ್ಯ ಹೊಂದಾಣಿಕೆ ಇಲ್ಲದೆ ಕೆಲಸ ಕಾರ್ಯಗಳಲ್ಲಿ ಅನಾರೋಗ್ಯ ಬಾಧೆಗೆ ಬಿದ್ದು ವ್ಯವಹಾರದಲ್ಲಿ ನಷ್ಟದ ಪ್ರಾಪ್ತಿಯಾಗಿದರೆ ಅಂಥವರು ಈ ಸರಳವಾದ ಪರಿಹಾರ ಮಾರ್ಗ ಮಾಡ್ಕೋಬೋದು. ನೋಡಿ, ಸಂಪಿಗೆ ಹೂ ತಗೋಬೇಕಾಗ್ತದೆ. ಫಸ್ಟು ಪ್ರಥಮವಾಗಿ ತುಪ್ಪ ಮತ್ತು ಬೆಲ್ಲದನ್ನು ರೆಡಿ ಮಾಡ್ಕೊಳ್ಳಿ. ನೋಡಿ, ತುಪ್ಪ ಹಾಕಿ ಬೆಲ್ಲದನ್ನು ರೆಡಿ ಮಾಡ್ಕೋಬೇಕಾಗ್ತದೆ. ಹಾಗೆ ಈ ಕರಿಎಳ್ಳು ಮತ್ತು ಅಕ್ಕಿಯಿಂದನೂ ಕೂಡ ಎಳ್ಳನ್ನು ರೆಡಿ ಮಾಡ್ಕೋಬೇಕಾಗ್ತದೆ. ಅದನ್ನು ಸಂಪಿಗೆ ಹೂನ ಮನೆಯಲ್ಲಿಟ್ಟು ಪೂಜೆ ಮಾಡಿ ತದನಂತರ ಅದನ್ನು ಹೊರಗೆ ತೊಗೊಂಡೋಗು ದಕ್ಷಿಣ ದಿಕ್ಕಿಗೆ ಬಲಿ ಹಾಕಬೇಕಾಗ್ತದೆ. ಆ ಎಳ್ಳನ್ನು ಮತ್ತು ಬೆಲ್ಲಣ್ಣನ ದಕ್ಷಿಣ ದಿಕ್ಕಿಗೆ ನೀವು ಬಲಿ ಹಾಕಿ, ಮತ್ತು ಯಾರಿಗಾದರೂ ಮಠಾಧೀಶರಿಗೆ ಅಥವಾ ಪುರೋಹಿತರಿಗೆ ಅಥವಾ ಒಂದು ಗೋಮಾತೆ ಇರುವಂಥ ಸ್ಥಳಗಳಿಗೆ ಕಪ್ಪು ಹಸುವನ್ನು ದಾನವಾಗಿ ನೀವು ಕೊಟ್ಟರೆ ನಿಮಗೆ ನಕ್ಷತ್ರ ದೋಷ, ಮಗಾ ನಕ್ಷತ್ರದ, ಯಾಕಂದರೆ ಮಹಾ ನಕ್ಷತ್ರವಾಗಿರೋಣ, ಬಲಿಷ್ಠವಾದ ದೋಷ ದೂರವಾಗ್ತದೆ. ನಿಮ್ಮ ಕೆಲಸ ಕಾರ್ಯಗಳು ಉತ್ತಮ ಪ್ರಗತಿಯಲ್ಲಿ ಸಾಗ್ತವೆ, ವ್ಯವಹಾರಿಕ ಏಳಿಗೆ ಆಗ್ತದೆ, ಧನಧಾನ್ಯ ಸಮೃದ್ಧಿ ನಿಮಗೆ ಒದಗಿ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಥ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನಮ್ಮ SR ಕನ್ನಡ TV ಚಾನಲ್ನಲ್ಲಿ ಬಿಡ್ತಾ ಇರ್ತೀವಿ. ಹಾಗೆ ಈ ಜಾತಕಗಳ ಬಗ್ಗೆ, ರಾಶಿ ನಕ್ಷತ್ರ ಹೋಮ ಹವನಗಳ ಬಗ್ಗೆ, ಹಾಗೆ ನಿಮಗೆ ಪರಿಹಾರ ಮಾರ್ಗವಾಗಿ ಬೇಕು ಅಂದರೆ ವಿಶೇಷವಾಗಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಹೋಗ್ತಾ ಇರ್ತದೆ, ನಿಮ್ಮ ಜಾತಕ ತೋರಿಸ್ಬೋದು, ಮತ್ತು ವಿಮರ್ಶೆ ಮಾಡ್ಬೋದು, ಸಮೀಕ್ಷೆ ಮಾಡ್ಬೋದು, ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೋದು. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವಂತು.